Hi friends, welcome back to my channel. CS Canada vlog. So, ivaga nanu Maggi maadkolta idini. Ayyo. Maggi maadkolta idde. So, ivaga nanu daily vlog start maadtidini. Na hagine nan kelagondu clipsing kuda idkondide. So, adana nan add maadida tumba dina aitu. So adike tumba clipping kuda ide matte ond recipe kuda ide so adellanu ee channel ee ondu vlog alli neevu nortira so adukku munche innu yaradru nan channel subscribe agila andre eegle hogi nan channel subscribe maadi pakkale baro bell icon mele click maadi ivaga nodi nanu en maadkolta idini maggi idi maggi powder aagbeku so first ivaga neeralli adu chennag beeskolta ide so beeskondad mele ಇದೊಂದು ಪೌಡರ್ ನ ಆಡ್ ಮಾಡೋದು ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ತಿನ್ನಬಹುದು ಸೋ ಇವಾಗ ನಮ್ಮ ಹಸ್ಬೆಂಡ್ ನಾನ್ ವೆಜ್ ತರ್ತಾ ಇದ್ದಾರೆ ಸೋ ಅದಕ್ಕೆ ನಾನ್ ವೆಜ್ ತಿನ್ನಬೇಕಲ್ವಾ ಇದನ್ನ ಬೆಳಗ್ಗೆ ತಂದುಬಿಟ್ಟಿದ್ದೆ ತಿಂದಿಲ್ಲ ಅದಕ್ಕೆ ಇವಾಗ ಮಾಡ್ತಾ ಇದೀನಿ ಸೋ ಇದು ಮಾಡ್ಕೊಂಡು ತಿಂತೀನಿ ಸೋ ಅದಕ್ಕೂ ಮುಂಚೆ ನಾನು ಒಂದು ರೆಸಿಪಿ ಕೂಡ ತೋರಿಸ್ತಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಸೊ ನನ್ನ ರೆಸಿಪಿ ಅಂತ ಹೇಳಿದ್ದು ಸೊ ಇದೇನೆ ನಾನೇನು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಫಸ್ಟು ನಾನು ಇವಾಗ ಮೆಣಸಿನ್ಕಾಯಿ ಬೋಂಡ ಮಾಡೋದಕ್ಕೆ ರೆಡಿ ಆಗ್ತಿದ್ದೀನಿ ಸೊ ಅದಕ್ಕೆ ಈಗ ನಾನು ಕಡಲೆ ಹಿಟ್ಟು ಸಾಲ್ಟು ಖಾರದ ಪುಡಿ ಜೀರಿಗೆನ ಹಾಕ್ಕೊಂಡಿದ್ದೀನಿ ಸೊ ಇಷ್ಟೇ ಇಂಗ್ರೀಡಿಯೆಂಟೇ ಹಾಕೊಳ್ಳೋದು ಸೊ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಲಿ ನಾವು ರೆಡಿ ಮಾಡ್ಕೊಳ್ಬೇಕು ಸೊ ಇದು ಎಲ್ರಿಗೂ ಕಾಮನಾಗಿ ಗೊತ್ತಿರೋದೇನೆ ಸೊ ನಾನು ಮಾಡ್ತಾ ಇದ್ದೆ ಹಾಗೆಯೇ ತೋರಿಸೋಣ ಒಂದು ಸರಿ ಸೊ ನಮ್ಮ ವಿಡಿಯೋದಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಈಗ ಕೆಲವೊಬ್ಬರು ಬೇರೆ ಬೇರೆ ಥರನೂ ಟ್ರೈ ಮಾಡ್ತಿರ್ತಾರೆ ಸೊ ಅದಕ್ಕೆ ನಾವು ಯಾವ ರೀತಿ ಮಾಡ್ತೀವೋ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ನಾನು ಈ ರೀತಿಯೇ ಮಾಡೋದು ಸೊ ಅದಕ್ಕೆ ಈ ರೀತಿಯೇ ತೋರಿಸ್ತಾ ಇದ್ದೀನಿ ಸೊ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಒಂದೇ ಸರಿಗೆ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಸೊ ಫಸ್ಟ್ ಈ ರೀತಿ ಮಾಡ್ಕೊಳ್ಬೇಕು ಸೊ ಇಲ್ಲಿ ಮೆಣಸಿನ್ಕಾಯಿ ರೆಡಿ ಮಾಡಿದ್ದೀವಿ ಸೊ ಇದು ನಮ್ಮತ್ತೆ ನಮ್ಮನೇಲೆ ಬೆಳೆದಿರೋ ಅಂಥ ಒಂದು ಮೆಣಸಿನ್ಕಾಯಿ ಸೊ ಈ ರೀತಿ ಮಧ್ಯದಲ್ಲಿ ಹೋಲ್ಡ್ ಮಾಡಿ ತುದಿಗೆ ಸ್ವಲ್ಪ ಕಟ್ ಮಾಡಿದ್ದಾರೆ ಸೊ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಸೊ ಇದು ಮನೆಯಲ್ಲೇ ಬೆಳೆದಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಸೊ ಹಂಗಾಗಿ ನ್ಯಾಚುರಲ್ ಇರೋ ಒಂದು ಮೆಣಸಿನ್ಕಾಯಲ್ಲೇ ನಾವೀಗ ಮೆಣಸಿನ್ಕಾಯಿ ಬೋಂಡ ಮಾಡ್ತಾ ಇದ್ದೀವಿ ಸೊ ನೋಡಿ ಇವಾಗ ಎಣ್ಣೆಯಲ್ಲಿ ಬಿಟ್ಟಿದ್ದಾರೆ ನಮ್ಮತ್ತೆ ಸೊ ಹಾಗೆಯೇ ನೀಟಾಗಿ ಅದನ್ನ ಉಲ್ಟಾ ಎಲ್ಲ ಮಾಡಿಕೊಂಡು ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಸೊ ಇವಾಗ ಇದರಲ್ಲಿ ಈ ಚಳಿಗೆ ಈಗ ಯಾವ ಟೈಮಲ್ಲಿ ಯಾವ ಥರ ವೆದರ್ ಇರುತ್ತೆ ಅಂತ ಗೊತ್ತಾಗೋದಿಲ್ಲ ಸಿಂಪಲ್ಲಾಗಿ ಈ ಒಂದು ಮೆಣಸಿನ್ಕಾಯಿ ಬೋಂಡ ನೀವು ಮಾಡ್ಕೋಬೋದು ಸೊ ಈ ಮೆಣಸಿನ್ಕಾಯಲ್ಲೂ ಮಾಡ್ಕೋಬೋದು ಈಗ ಬರೀ ಮೆಣಸಿನ್ಕಾಯಿ ಬೋಂಡ ಅಂತಲೇ ಮೆಣಸಿನ್ಕಾಯಿ ಬೋಂಡದ್ದು ಮೆಣಸಿನ್ಕಾಯಿ ಅಂತ ಕೇಳಿದ್ರೆ ನಿಮಗೆ ಹೊರಗಡೆ ಸಿಗುತ್ತೆ ತರಕಾರಿಯಲ್ಲೆಲ್ಲ ಸೊ ಅದರಲ್ಲೂ ನೀವು ಮಾಡ್ಬೋದು ಸೊ ಈ ಮೆಣಸಿನ್ಕಾಯಿದಲ್ಲಿ ಮನೆಯಲ್ಲೇ ಬೆಳೆದಿರೋದ್ರಿಂದ ಸೊ ಈ ರೀತಿ ಒಂದು ನೆನಪಿಗೆ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದೀವಿ ತುಂಬ ಚೆನ್ನಾಗಿರಿದೆ ಅಲ್ವಾ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ಇದಕ್ಕೆ ಪಲಾವ್ ಮಾಡಿದರು ಸೊ ಪಲಾವು ಆಮೇಲೆ ಮೆಣಸಿನ್ಕಾಯಿ ಬೋಂಡ ಸೊತ್ತಕ್ಕೆ ಹಾಕ್ಕೊಂಡು ತಿಂತಾ ಇದ್ದೀನಿ ಸಖತ್ತಾಗಿತ್ತು ಸೂಪರಾಗಿತ್ತು ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ತುಂಬ ಯಮ್ಮಿಯಾಗಿರುತ್ತೆ ಸೊ ಹಾಗೆಯೇ ನೆಕ್ಸ್ಟು ಇಲ್ಲಿ ನಮ್ಮತ್ತೆಗೆ ಅವ್ರ ಎರಡನೇ ಅಣ್ಣ ಬಾಗ್ನ ತಂದಿದ್ರು ಸೊ ಇದು ಆಲ್ರೆಡಿ ಆಗಲೇ ಗಣೇಶ ಹಬ್ಬ ಆಗಿ ಬಾಗ್ನ ಆಗಿ ಎಲ್ಲ ಆಗೋಗಿದೆ ಸೊ ನಾನು ಕ್ಲಿಪ್ಪಿಂಗ್ ಇಟ್ಕೊಂಡಿದ್ದೆ ಹಾಕೋಣ ಹಾಕೋಣ ಅಂತ ಹೇಳ್ಬಿಟ್ಟು ಯಾವುದಕ್ಕೆ ನಾನು ಹಾಕಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸೊ ಅದು ಇದು ಸ್ಕಿನ್ ಕೇರ್ ವಿಡಿಯೋ ಅದು ಇದು ಅಂತ ಮಾಡ್ತಾ ಇದ್ನಲ್ವ ಸೊ ಅದಕ್ಕೆ ನನಗೆ ಯಾವುದಕ್ಕೆ ಹಾಕಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಅದಕ್ಕೆ ಒಂದು ವ್ಲಾಗ್ ಮಾಡಿಬಿಟ್ಟು ಇದನ್ನೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಏನೇನಾಯಿತು ಅಂತೇಳಿ ಇದಕ್ಕೂ ಮುಂಚೆ ನಾನು ಇದು ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಅವ್ರ ದೊಡ್ಡಣ್ಣ ತಂದಿದ್ದು ಅಂತ ಹೇಳ್ಬಿಟ್ಟು ಅದನ್ನು ಪೂಜೆ ನಾನು ಪೂಜೆ ಎಲ್ಲ ಮಾಡಿದ್ದೆಲ್ಲ ವಿಡಿಯೋ ಹಾಕಿದ್ದೆ ಸೊ ಇದು ಅವ್ರ ಎರಡನೇ ಅಣ್ಣ ತೊಗೊಂಡು ಬಂದಿದ್ದು ಸೊ ಇದನ್ನು ಒಂದು ನೆನಪಿಗೆ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಖುಷಿಗೆ ಹಾಕಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು
ಸೊ ಅವರು ವರ್ಷ ವರ್ಷ ಇದೇ ರೀತಿಯೇ ಮಾಡೋದು. ಸೊ ಅದಕ್ಕೆ ನಾನು ಈ ವರ್ಷದಿಂದ ನಾನು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಲ್ವಾ, ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ. ಸೊ ಇವಾಗ ನಾನೆಲ್ಲ ಆಗ್ತಾ ಇದ್ದೀನಿ. ಸೊ ಇವಾಗ ಅವರು ರಾಖಿ ಹಬ್ಬಕ್ಕೆ ಬರೋದಕ್ಕಾಗಿರಲ್ಲ, ಸೊ ದೂರ ಇರ್ತಾರೆ, ಸೊ ಆ ಟೈಮಲ್ಲಿ ರಾಖಿ ಕಟ್ಟೋದಕ್ಕಾಗಿರಲ್ಲ. ಸೊ ಅದಕ್ಕೆ ಇವಾಗ ಕಟ್ತಾ ಇದ್ದಾರೆ. ನೋಡಿ ಇವಾಗ ಹೇಗಾಗುತ್ತೆ ಪೂಜೆ ಅಂತ. ನೆಕ್ಸ್ಟು ನನಗೆ ಅರಶಿನ ಕುಂಕುಮ ಕೊಟ್ಟಿದ್ದರು, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ಈವ್ನಿಂಗ್ ನಾವು ಗೋಬಿ ಮಂಚೂರಿ ತಿನ್ನೋದಕ್ಕೆ ಹೋಗಿದ್ವಿ. ಸೊ ಅದಕ್ಕೆ ನಾನು ಅಲ್ಲಿ ಒಂದು ವಿಡಿಯೋ ಕೂಡ ಮಾಡಿದೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು. ಅಲ್ಲಿ ವೆದರ್ ಕೂಡ ತುಂಬ ಮಳೆ ಚಳಿ ಗಾಳಿ ಇತ್ತು. ಸೊ ಆ ಟೈಮಲ್ಲಿ ಈ ಗೋಬಿ ಮಂಚೂರಿ ತಿಂತಾ ಇದ್ದರೆ ಏನು ಮಜಾ ಇರುತ್ತಲ್ವಾ, ಅದಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಬಾಯಿ ನೀರು ಬರ್ತಾ ಇದ್ದರೆ ಈಗಲೇ ಹೋಗಿ ಈವ್ನಿಂಗು ನೀವು ಗೋಬಿ ಮಂಚೂರಿ ತಿನ್ನಿ. ನೆಕ್ಸ್ಟು ನಿಮಗೆ ಹೆಲ್ದಿಯಾಗಿರೋ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗೋದಕ್ಕೆ ಆಮೇಲೆ ಲಿವರಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಅದು ಕೂಡ ಕಮ್ಮಿ ಆಗೋದಕ್ಕೆ ನಿಮಗೊಂದು ಇವಾಗ ರೆಸಿಪಿ ತೋರಿಸ್ತೀನಿ. ಸೊ ಇದು ಇನ್ಸ್ಟೆಂಟಾಗಿ ಯಾವುದೇ ರೀತಿ ಗ್ಯಾಸ್ ಹಚ್ಚೋದಿರಲ್ಲ, ಏನಿರಲ್ಲ. ನೀವು ಆರಾಮಾಗಿ ರೀತಿ ನೈಟು ಹೆಸರು ಕಾಳನ್ನ ನೀವು ನೆನೆ ಹಾಕ್ಬಿಟ್ಟು ಒಂದು 2 ಡೇಸಲ್ಲಿ ಈ ರೀತಿ ಮೊಳಕೆ ಬರುತ್ತೆ. ಸೊ ಇಲ್ಲಿ ಹಸೆಮೆಣ್ಸಿನ್ಕಾಯಿ, ಈರುಳ್ಳಿ, ಕಾಯಿನ ತುರ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ನಮ್ಮ ಮತ್ತೆ ಒಂದು ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಈಗ ಒಂದು ಕೋಸಂಬರಿ ಥರ ರೆಡಿ ಮಾಡ್ತಾ ಇದ್ದಾರೆ. ಇದು ನಿಮಗೆ ವೆಯ್ಟ್ ಲಾಸ್ ಮಾಡುತ್ತೆ, ಹಾಗೆಯೇ ಇದು ಒಂದು ತಿನ್ನೋದ್ರಿಂದ ಮೊಳಕೆ ಕಾಳು ತಿನ್ನೋದ್ರಿಂದ ನಿಮ್ಗೆ ಇನ್ನೂ ಒಳ್ಳೆಯದೇನೆ. ಮೊಳಕೆ ಕಟ್ಟಿರೋ ಎಲ್ಲ ಕಾಳನ್ನು ಎಲ್ಲನೂ ಒಳ್ಳೆಯದೇನೆ. ಸೊ ಈ ಹೆಸರು ಕಾಳು ತುಂಬಾ ಒಳ್ಳೆಯದು. ಸೊ ನಿಮಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ, ವೆಯ್ಟ್ ಲಾಸ್ ಕಮ್ಮಿ ಆಗುತ್ತೆ. ಈ ರೀತಿ ಎಲ್ಲ ಒಂದು ಇಂಗ್ರೀಡಿಯೆಂಟ್ ಹಾಕಿ ಇನ್ಸ್ಟೆಂಟಾಗಿ ನೀವು ಮನೇಲೆ ನೀವು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು. ಟೀ ಜೊತೆನೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಿಮ್ಮಲ್ಲಿ ಕ್ಯಾರೆಟ್ ಇದ್ದರೆ ಇದಕ್ಕೆ ಕ್ಯಾರೆಟ್ ಕೂಡ ತುರಿದು ಹಾಕ್ಕೊಳ್ಬೋದು, ಕೊತ್ತಂಬರಿನೂ ಹಾಕೋಬೋದು. ಸೊ ನಾವಿವಾಗ ಹಾಗೆ ಸಿಂಪಲಾಗಿ ಹಾಗೆ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾನೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸಿಂಪಲಾಗಿ. ಸೊ ಇದಕ್ಕೆ ನಾವು ಇನ್ನೂ ಎಲ್ಲ ಇನ್ನೂ ಜಾಸ್ತಿ ಏನೇನೋ ಇಂಗ್ರೀಡಿಯೆಂಟ್ ಹಾಕಿ ಮಾಡ್ತಾರೆ ನಮ್ಮ ಮತ್ತೆ. ಈಗ ಜಸ್ಟ್ ಈ ರೀತಿ ಒಂದು ಸಿಂಪಲಾಗಿ ಮಾಡ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಆಗ ತಕ್ಷಣ ಬಂದಿದ್ದು ಅದು ಐಡಿಯಾ. ಸೊ ಅದಕ್ಕೆ ಮಾಡ್ತಾ ಇದ್ದೀವಿ. ಸೊ ಈಗ ಸಾಲ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎಲ್ರಿಗೂ ಕೊಡ್ತಾರೆ. Thank you.
ಏನಂತ ನೋಡ್ತಾ ಇದ್ದೀರಾ? ಇದು ನಮ್ಮ ಸಿಸ್ಟರ್ಸ್ ಮ್ಯಾರೇಜ್ದು ವ್ಲಾಗಿಂದು ವೀಡಿಯೋದು. ನಾನು ವೀಡಿಯೋ ಇಟ್ಕೊಂಡಿದ್ದೆ, ಬಟ್ ಯಾವುದಕ್ಕೆ ಅಪ್ಲೋಡ್ ಮಾಡೋದಂತಲೇ ಗೊತ್ತಾಗ್ತಿರಲಿಲ್ಲ. ಸೊ ಮದುವೆ ವೀಡಿಯೋಗಳಲ್ಲೆಲ್ಲ ನಾನು ಮಿಸ್ ಮಾಡಿಬಿಟ್ಟಿದ್ದೆ ಇದನ್ನು ಹಾಕೋದು. ಅದಕ್ಕೆ ನಮ್ಮ ಭಾವರು ಫಸ್ಟ್ ಟೈಮು, ನಮ್ಮ ಅಕ್ಕವರು ಮದುವೆಯಾಗಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ನಾನು ಮಾಡಿರೋದು ಒಬ್ಬಳೇ ಇಷ್ಟೆಲ್ಲ ಐಟಮ್ ಮಾಡಿದ್ದೆ. ಸ್ವಲ್ಪ ನಮ್ಮ ಅಮ್ಮನ ಹೆಲ್ಪ್ ಕೂಡ ತೊಗೊಂಡಿದ್ದೆ ಅದು ಇದು ಕಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇದೆಲ್ಲ ನಾನೇ ಒಂದು ಐಟಮ್ಸ್ ಎಲ್ಲ ಮಾಡಿದ್ದು ಫಸ್ಟ್ ಟೈಮ್ ಅಂತ. ಇಲ್ಲಿ ನಾನು ಸಾಂಬಾರು ಮಾಡಿ, ತರಕಾರಿ ಸಾಂಬಾರು ಮಾಡಿ, ಪಾಯಸ ಮಾಡಿ, ಆಮೇಲೆ ಇಲ್ಲಿ ಎಣ್ಗಾಯಿ ಪಲ್ಯ ಮಾಡಿ, ಆಮೇಲೆ ಬೆಂಡೆಕಾಯಿ ಪಲ್ಯ, ಇದಕ್ಕೆ ಜೋಳದ ರೊಟ್ಟಿ, ರೈಸು, ಮತ್ತು ಮೆಣಸಿನ್ಕಾಯಿ ಬೋಂಡ, ಮತ್ತು ಎಲ್ಲ ಒಂದು ಸಲಾಡ್ ಹಾಕ್ಬಿಟ್ಟು ಸಲಾಡ್ ಥರ ಮಾಡಿದ್ದು ಎಲ್ಲನೂ ನಾನೇ. ಸೊ ಇದು ನಾನು ಒಬ್ಬಳೇ ಕಷ್ಟಪಟ್ಟು ನನ್ನ ಶ್ರಮದಿಂದ ಮಾಡಿರೋದಲ್ವ. ಸೊ ಅದಕ್ಕೆ ನಾನು ಇದನ್ನು ಡಿಲೀಟ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಯಾಕಂತಂದರೆ ನಾನು ಮದುವೆ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ನಲ್ಲ, ಸೊ ಅದರಲ್ಲಿ ನಾನು ಆ್ಯಡ್ ಮಾಡಬೇಕಾಯ್ತಿದ್ದು ನಾನು ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಬೇರೆ ಮೊಬೈಲಲ್ಲೆಲ್ಲ ಅದರಲ್ಲಿ ಇದರಲ್ಲೆಲ್ಲ ನಾನು ವೀಡಿಯೋ ಮಾಡಿದ್ದೆ. ಹಂಗಾಗಿ ಇದನ್ನು ಹಾಗೆ ಇಟ್ಕೊಂಡಿದ್ದೆ. ಇದನ್ನು ಒಂದು ವೀಡಿಯೋಗೆ ಅಪ್ಲೋಡ್ ಮಾಡೋಣ ನೆನಪಿಗೆ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೇ ನಾವು ಫಸ್ಟ್ ಟೈಮು ನಮ್ಮ ಹಸ್ಬೆಂಡ್ ಜೊತೆ, ನಮ್ಮ ಮಾವನ ಜೊತೆ ನಾನು ಫಸ್ಟ್ ಟೈಮು ನಾನು ಮೆಟ್ರೋಗೆ ಹೋಗಿದ್ದು. ಅದಕ್ಕೆ ಇಲ್ಲಿ ಒಂದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಹೋಗಿದ್ದು ಅವ್ರ ಜೊತೆ ಒಂದು ನೆನಪಲ್ವ, ಅದು ನನಗೆ ಮೆಮೊರೀಸ್ನ ಒಂದು ಮೆಮೊರೇಬಲ್ ಮಾಡೋದಕ್ಕೆ ತುಂಬಾ ಇಷ್ಟ. ಸೊ ಅದಕ್ಕೆ ಇದೆಲ್ಲ ಮೆಮೊರಿ ಇರಲಿ ಅಂತೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಈಗ ನೀವು ನೋಡಿ ಎಂಜಾಯ್ ಮಾಡಿ. ಎಷ್ಟು ರಶ್ ಇತ್ತು ಅಂದರೆ ಸಂಡೇ ಬೇರೆ ಹೋಗಿದ್ವಿ, ಫುಲ್ಲು ರಶ್ ಇತ್ತು ನೋಡಿ. ಎಷ್ಟು ಜನ ಹೊರಗಡೆ ಬರ್ತಾ ಇದ್ದಾರೆ. ಸೊ ನಾವು ಮೆಜೆಸ್ಟಿಕಲ್ಲಿ ಹತ್ತಿದ್ದು, ನಾವು ಆರ್ ಆರ್ ನಗರ್ಗೆ ಹೋಗಬೇಕಾಗಿತ್ತು. ಅದಕ್ಕೆ ಮೆಜೆಸ್ಟಿಕಿಂದ ಹತ್ತೋಣ ಅಂತ ನೋಡಿದ್ರೆ ಮೆಜೆಸ್ಟಿಕ್ ಎಷ್ಟು ಜನ ಇಳ್ಕೊಂಡ್ರು ನೋಡಿ. ಏನು ಗೊತ್ತಾ, ಸೆಪ್ಟೆಂಬರ್ 7 ನನ್ನ ಬರ್ತ್ಡೇ ಆಯಿತು. ಹೀಗೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ದು ನಮ್ಮ ಹಸ್ಬೆಂಡು. ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ಹೊಸ ಡ್ರೆಸ್ಸು, ಹೊಸ ಕೇಕು, ಸಖತ್ತಾಗಿತ್ತು. ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಹೇಗಿತ್ತು ಅಂತ ನೀವೇ ಹೇಳಿ. ಇಷ್ಟ ಆಗಿತ್ತು ನನ್ನ ವ್ಲಾಗು. ಸೊ ಈ ಎಲ್ಲ ಒಂದು ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ಲೈಕ್ ಮಾಡಿ. ಸೊ ನಿಮ್ಗೆ ಏನಾದರೂ ಇದರಲ್ಲಿ ಏನಾದರೂ ಹೇಳೋ ಅಂಥದ್ದು ಏನಾದರೂ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಇದರಲ್ಲಿ ನಾನು ನಮ್ಮ ಮತ್ತೆ ಬಾಗ್ನದ ಹಾಕಿದ್ದೀನಿ, ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹಾಕಿದ್ದೀನಿ, ನನ್ನ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ನಮ್ಮ ಮಾವನ ಜೊತೆ ಮೆಟ್ರೋಗೆ ಹೋಗಿದ್ದು ಹಾಕಿದ್ದೀನಿ.
ಸೊ ಎಲ್ಲನೂ ಹಾಕಿದ್ದೀನಿ. ಎಲ್ಲ ಒಂದು ವೀಡಿಯೋನು ನನಗೆ ಕ್ಲಿಪ್ಪಿಂಗ್ಸ್ ತುಂಬಾ ಇತ್ತು, ಅದಕ್ಕೆ ಈ ಒಂದು ವೀಡಿಯೋದಲ್ಲಿ ಎಲ್ಲನೂ ನಿಮಗೆ ತೋರಿಸಿದ್ದೀನಿ. ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ. ಸೊ ಎಲ್ಲ ಒಂದು ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ, ಸೊ ಇದೆಲ್ಲನೂ ನೋಡಿ ಡೋಂಟ್ ಸ್ಕಿಪ್. ಓಕೆ ಬಾಯ್.